ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಪೆನ್ನು ಹಾಳೆ ಬಣ್ಣ ಕುಂಚರೆಲ್ಲವನ್ನು ತನ್ನಿ ಇದು ನಮ್ಮ ದೇಶಗಳಿ ಇದು ನಮ್ಮ ದೇಶಗಳಿ ಬರೆಯೋಣ ನಾವಿಲ್ಲಿ ಇದು ನಮ್ಮ ದೇಶಗಳಿ ಆಡೋಣ ಜೋಕಾಲಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಇದು ನಮ್ಮ ದೇಶದಲ್ಲಿ ಹಾಡೋಣ ಸೋವಾಲಿ ಇದು ನಮ್ಮ ದೇಶದಲ್ಲಿ ನಮ್ಮ ಪ್ರತಿಭೆ ಬೆಳಗಲಿ ನಮ್ಮ ಪ್ರತಿಭೆ ಬೆಳಗಲಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಪೆನ್ನು ಹಾಳೆ ಬಣ್ಣ ಕುಂಚರೆಲ್ಲವನ್ನು ತನ್ನಿ ಇದು ನಮ್ಮ ದೇಶಗಳಿ ಇದು ನಮ್ಮ ದೇಶಗಳಿ ಬರೆಯೋಣ ನಾವಿಲ್ಲಿ ಇದು ನಮ್ಮ ದೇಶಗಳಿ ಆಡೋಣ ಜೋಕಾಲಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ಇದು ನಮ್ಮ ದೇಶದಲ್ಲಿ ಹಾಡೋಣ ಸೋವಾಲಿ ಇದು ನಮ್ಮ ದೇಶದಲ್ಲಿ ನಮ್ಮ ಪ್ರತಿಭೆ ಬೆಳಗಲಿ ನಮ್ಮ ಪ್ರತಿಭೆ ಬೆಳಗಲಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಪೆನ್ನು ಹಾಳೆ ಬಣ್ಣ ಕುಂಚರೆಲ್ಲವನ್ನು ತನ್ನಿ ಇದು ನಮ್ಮ ದೇಶಗಳಿ ಇದು ನಮ್ಮ ದೇಶಗಳಿ ಬರೆಯೋಣ ನಾವಿಲ್ಲಿ ಇದು ನಮ್ಮ ದೇಶಗಳಿ ಆಡೋಣ ಜೋಕಾಲಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ
ಇದು ನಮ್ಮ ದೇಶದಲ್ಲಿ ಹಾಡೋಣ ಸೋವಾಲಿ, ಇದು ನಮ್ಮ ದೇಶದಲ್ಲಿ ನಮ್ಮ ಪ್ರತಿಭೆ ಬೆಳಗಲಿ, ನಮ್ಮ ಪ್ರತಿಭೆ ಬೆಳಗಲಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಬೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಬೆನ್ನು ಹಾಳೆ ಬಣ್ಣ ಕುಂಚದೆಲ್ಲವನ್ನು ತನ್ನಿ. ಇದು ನಮ್ಮ ದೇಶಗಳಿ, ಇದು ನಮ್ಮ ದೇಶಗಳಿ, ಬರೆಯೋಣ ನಾವಿಲ್ಲಿ, ಇದು ನಮ್ಮ ದೇಶಗಳಿ, ಆಡೋಣ ಜೋಕಾಲಿ. ಚೆನ್ನಾಗಿದೆ ಅಂದ್ರೆ ಇನ್ನು ಮುಂದೆ ಹೀಗೆ ಮಾಡ್ಬಾರ್ದು ಬೈದದಲ್ಲ, ಚಂದ ಮಾಡ್ಬೇಡಿದ್ದೆ, ಚಂದ ಆಗಿದೆ, ಚಂದ ಮಾಡಬಾರ್ದಂತ ಆಗಿರ್ತದೆ, ಚಂದಕ್ಕೆ ಕೊನೆ ಆಗಿರ್ತದೆ, ಚಂದ ಅಲ್ಲದಿರೋದು ಇನ್ನು ಚೆಂದಾಗಿದೆ. ಅಲ್ಲಿ ಭಾವನೆ ಬಹಳ ಮುಖ್ಯ ಆಗಿದೆ. ಹಾಗಾಗಿ ಇನ್ನಷ್ಟು ಸಾಮಾನ್ಯ ಆದಾಗ ಅದು ಶ್ರೇಷ್ಠ ಆಗ್ತದೆ. ಇದು ಸಾಮಾನ್ಯ, ನಾವು ಇಲ್ಲಿ ಸೇರಿರುವ ಸಂಗತಿಗಳು ಬಹಳ ಸಾಮಾನ್ಯ, ಸಾಮಾನ್ಯವೇ ಶ್ರೇಷ್ಠ ಆಗ್ತದೆ. ಹಾಗಾಗಿ ಸಾಮಾನ್ಯದಿಂದ ಆಗಬಾರದು, ಶ್ರೇಷ್ಠ ಆಗಿಯೇ ಇರುವ ನನ್ನ ಆಶಯ ಆಗ್ತದೆ ಕೂಡ. ಯಾಕಂದ್ರೆ ಕಾರಣವಾಗಿ ಹುಚ್ಚಿ ಇದೆ, ಸುಮ್ಮನೆ ಇರ್ಲಿಕ್ಕೆ ಆಗುದಿಲ್ಲ. ಸುಮ್ಮನೆ ಇರ್ಲಿಕ್ಕೆ ಆಗದವರು ಏನೋ ಮಾಡ್ತಾರೆ, ಏನಾದರೂ ಮಾಡ್ತಾ ಇದ್ದಾರೆ. ಹಾಗಾಗಿ ಏನೋ ಆಗ್ಬೋದು, ಶಕ್ತಿ ಇದೆ ತನ್ನಲ್ಲಿ, ಒಂದಷ್ಟು ಗೆಳೆಯರ ಬಳಗೆ ಇದೆ, ಒಂದಷ್ಟು ಮಂದಿ ವಿಶ್ವಾಸಕ್ಕೆ ತಾನಂತ ಒಂದಷ್ಟು ಮಂದಿ ಮಾಡ್ಕೊಂಡಿದ್ದಾರೆ. ಅದು ಆಸ್ತಿ, ನಾವು ಗಳಿಸುವ ಅತಿ ದೊಡ್ಡ ಆಸ್ತಿ ಒಂದಷ್ಟು ನಂಬಿಕೆ ಅವರು ವಿಶ್ವಾಸಗಳನ್ನು ಅದನ್ನು ಪಡ್ಕೊಳ್ಳೋದು ಉಳಿಸ್ಕೊಳ್ತಾರೆ, ಎರಡನ್ನೂ ತಾನಾಗಿ ಚೆನ್ನಾಗಿ ಮಾಡಿದ್ದಾರೆ. ಅದು ಇನ್ನಷ್ಟು ಹೆಚ್ಚು ಬೆಳೆಯಲಿಕ್ಕೆ ಒಂದು ವೇದಿಕೆ ಇಡೀ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ, ರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಲಿಕ್ಕೆ ಒಂದು ವೇದಿಕೆ ಹಾಗೆ ಆಗುತ್ತೆ. ಈ ದಿನ ಇವತ್ತಿನ ಒಂದು ಇತ್ತೀಚಿನ ಒಂದು ಘಟನೆ ನಮಗೊಂದು ದೊಡ್ಡ ಅವಕಾಶ. ಯಾರೆಲ್ಲ ಕ್ರಿಯಾಶೀಲರಾಗಿದ್ದಾರೋ ಅವರಿಗೆಲ್ಲ ಒಂದು ರಜೆ, ದೊಡ್ಡ ರಜೆ ಸಿಗ್ತಾರೆ. ಕೊರೋನಾ ಕೊಟ್ಟಿರೋ ಒಂದು ದೊಡ್ಡ ಕೊಡುಗೆ. ನಾನು ತುಂಬ ಎಂಜಾಯ್ ಮಾಡಿದ್ದೆ ಜೀವಮಾನದಲ್ಲಿ. ಜೀವನದಲ್ಲಿ ರಜೆ ಒಂದು ಸಿಕ್ಕುತ್ತಾರೆ, ಅದೆಲ್ಲ ಮಕ್ಕಳ ಜೊತೆ ಅಪ್ಪರಿ ಮೈಗೆ ಸಿಗ್ತಾ ಇದ್ದದ್ದು ಮಾತ್ರ ಅಲ್ಲ, ವರ್ಷ ಪೂರ್ತಿ ಒಂದು ರಜೆ ಸಿಗ್ತಾ ಇಲ್ಲ ಅಂತ ಭಾಳ ಎಂಜಾಯ್ ಮಾಡಿದ್ದೆ. ಭಾಳ ದೊಡ್ಡ ಪ್ಲಾನಿಂಗ್ ಆ ರಜೆ, ಅಂದರೆ ಯಾರು ಉಪದ್ರವ ಮಾಡೋದಿಲ್ಲ, ನಮ್ಮ ಹತ್ರ ಯಾರು ಬರೋರಿಲ್ಲ, ನಾವು ಯಾರ ಹತ್ರ ಹೋಗುವಾಗಿ. ಹಾಗಾಗಿ ಈ ಎರಡರ ಮಧ್ಯೆ ಆ ಕಾಲ ಕಳೆದದ್ದು ಅದು ತುಂಬ ಖುಷಿ, ಅದು ಮಕ್ಕಳ ಜೊತೆ ಕಳೆಯಲಿಕ್ಕೆ ಸಾಧ್ಯ ಆದ ಖುಷಿ. ದೊಡ್ಡ ಬ್ರೇಕ್ ಸಿಕ್ಕಿ, ಆ ಬ್ರೇಕಿನ ಮಧ್ಯೆ ಕೆಲವೊಂದು ಕಡೆ ಮಕ್ಕಳು ಅದೆಲ್ಲ ಒಂದು ಸರ್ಕಲ್ ಒಳಗಡೆ ಬಂದಿ ಆಗಿಲ್ಲ, ಬಿಡುಗಡೆ ಇರಲಿಲ್ಲ, ಅದು ಒಂದು ಸರ್ಕಲ್ ತಿರ್ತಾ ಇತ್ತು. ಒಂದು ಎಕ್ಸಾಮ್ ಇರ್ಬೋದು, ಇನ್ಯಾವುದೋ ಮಕ್ಕಳ ಚಟುವಟಿಕೆ ಇರ್ಬೋದು, ಅವೆಲ್ಲವೂ ಕೂಡ ಎಲ್ಲೊಂದು ಕಡೆ ನಿರಂತರವಾಗಿ ಒಂದು ಸರ್ಕಲ್ ಒಳಗಡೆ ಸುತ್ತಾ ಇದ್ದದ್ದು. ದಿಢೀರಂತ ಒಂದು ಸ್ವಲ್ಪ ಬ್ರೇಕ್ ಸಿಕ್ಕಿದಾಗ ಮಕ್ಕಳಿಗೆ ಅದು ನಿಧಾನವಾಗಿ ಇನ್ನೇನು ಮಾಡಲಿ ಅಂತ ಹೇಳಿ ಒಂದು ಆರಂಭ ಆಯಿತು ಅಂತ ಅನಿಸ್ತಾ ಇತ್ತು. ನಮ್ಮ ದೇಶದಲ್ಲಿ ಅದರ ಕೊರತೆ ಇತ್ತು. ವಿದೇಶಗಳಲ್ಲಿ ನಮಗೆ ಕಾಣ್ತಾ ಇರೋ ಅವರ ಟ್ಯಾಲೆಂಟ್ಗಳು, ಅವರ ಒಟ್ಟು ಸಾಮರ್ಥ್ಯಗಳನ್ನು ಕಂಡಾಗ ಅವರ ಸ್ಟೈಲ್ ಇದ್ದು ಸ್ವಲ್ಪ ಸ್ವಲ್ಪ ಈ ಸ್ಟೈಲ್ ಅಲ್ಲಿ ಅವರಿಗೆ ಇನ್ನೇನು ಮಾಡಲಿ ಇನ್ನೇನು ಮಾಡಲಿ, ನಾವು ಸ್ವಲ್ಪ ಹೀಗಿದ್ದೆವು, ಇನ್ಯಾಕೆ ಮಾಡಲಿ ಇನ್ಯಾಕೆ ಮಾಡಲಿ, ನಾನು ಸ್ವಲ್ಪ ಕಾಪಿ ಮಾಡೋರು ಅದೇ ಈಗ ಇನ್ನೇನು ಮಾಡಲಿ ಅನ್ನೋದು ನಮಗೂ ಸಿಕ್ತು. ಅದು ಅವಕಾಶ ನಮ್ಮ ಮಕ್ಕಳಿಗೆ ಸಿಕ್ಕಿದ ಅವಕಾಶ ಏನೋ ಮಾಡಬೇಕಲ್ಲ, ನಾನೇನಾದ್ರೂ ಮಾಡಬೇಕು ಅನ್ನುವಂಥ ಒಂದು ಕಾಲ ಸಿಕ್ತು. ಆಗ ಕ್ರಿಯಾಶೀಲರು ಯಾರಿದ್ದಾರೆ ಅವ್ರಿಗೆ ಇನ್ನಷ್ಟು ಎಚ್ಚರ ಆಗ್ತದೆ, ಅವ್ರಿಗೆ ಸ್ವಲ್ಪ ಫ್ರೀ ಸಿಕ್ತು, ಫ್ರೀಡಮ್ ಸಿಕ್ತು, ಅಥವಾ ಮಕ್ಕಳು ಕೈ ಸಿಕ್ಕಿದ್ರು. ಇದು ಬಹಳ ಒಳ್ಳೆಯ ಕಾಲ ಇದೆ. ಆದರೆ ಸೋಮಾರಿಗಳಿಗೆ ಮಾತ್ರ ಒಳ್ಳೆಯ ಕಾಲ, ಇನ್ನಷ್ಟು ಒಳ್ಳೆಯ ಕಾಲ ಇತ್ತು. ಕ್ರಿಯಾಶೀಲರಿಗೆ ಮತ್ತಷ್ಟು ಸುರುಗಿಯ ಚಟುವಟಿಕೆ ಹೆಚ್ಚಿನ ಕಾಲ ಇತ್ತು. ಹಾಗಾಗಿ ಈ ಸಂದರ್ಭ ಮಕ್ಕಳನ್ನು ಬದಲಾವಣೆಗೆ ತರಲಿಕ್ಕೆ ಸರಿಯಾದ ಕಾಲ. ಬದಲಾವಣೆ ಸಹ ಅಗತ್ಯ, ಬದಲಾವಣೆ ಇದ್ದಾಗ ಮಾತ್ರ ಬೆಳವಣಿಗೆ ಆಗಿತ್ತು.
ಬದಲಾವಣೆ ಮತ್ತು ಬೆಳವಣಿಗೆ ಇದ್ದಾಗ ಹುಡುಕಾಟ ಆರಂಭ ಆಗ್ತದೆ. ಹುಡುಕಾಟದ ನಂತರ ಅನ್ನೋದು ಒಂದು ಪ್ರೀತಿ ಹುಟ್ಟಿಕೊಳ್ಳುತ್ತೆ, ಅದು ನೆಲದ ಪ್ರೀತಿ. ಆ ನೆಲದ ಪ್ರೀತಿ ಹುಟ್ಟಿಕೊಳ್ಳಿಕ್ಕೆ ಈ ಬದಲಾವಣೆ, ಈಗ ಜಗತ್ತು ಕೊಟ್ಟಿರುವ ಬದಲಾವಣೆ ಇವೆಲ್ಲ ಹುಟ್ಟಿಕೊಳ್ಳಿಕ್ಕೆ ಕಾರಣ ಇದೆ. ಬಹಳಷ್ಟು ಕವನ ಕಟ್ಟೆಗಳು, ಚಿತ್ರಗಳು, ಬೇರೆ ಬೇರೆ ಸಾಮಗ್ರಿಗಳು ಒಂದಷ್ಟು ಈ ಆನ್ಲೈನಲ್ಲಿ ಮಾಧ್ಯಮದ ಮೂಲಕ ಬರಲಿಕ್ಕೆ ಕಾರಣ ಆಯಿತು. ಬಹಳ ಮಂದಿ ಸುಮ್ಮನೆ ಇದ್ದವರೆಲ್ಲ ಬರೆಯಲು ಪ್ರಾರಂಭ ಮಾಡಿದ್ರು. ಎಲ್ಲ ಬರೀಲಿಕ್ಕೆಲ್ಲ ಬಹಳ ಕಾಲ ಸಿಕ್ತು, ಸಮಯ ಸಿಕ್ತು. ನಾವು ಅದನ್ನು ಒಮ್ಮೆ ತಿರುಗಿ ನೋಡಿದ್ರೆ ಒಂದ್ಸಲ ಎಲ್ಲರೂ ಎಲ್ಲೆಲ್ಲೋ ಏನೇನೋ ಮಾಡ್ತಾ ಇದ್ದಾರೆ. ಆನ್ಲೈನಲ್ಲಿ ಕೆಲವು ಮಕ್ಕಳನ್ನು ಹಿಡಿದು ಹಾಕಿದ್ದಾರೆ, ಬೇರೆ ಕೆಲವು ಮಕ್ಕಳು ಪಾಪದಲ್ಲೇ ಹೊರದೊಡೆದು ಇದ್ದಾರೆ. ಅದರ ಮಧ್ಯೆ ಮಕ್ಕಳು ಬೇಕಾದನ್ನು ಮಾಡಿಕೊಂಡಿದ್ದಾರೆ, ಅವರಿಗೆ ಬೇಕಾದ ಸಿಕ್ಕ ಪಡ್ಕೊಂಡಿದ್ದಾರೆ. ಅಲ್ಲಿ ಎಲ್ಲೋ ಹೊಸತು ಖಂಡಿತ ಸೆಟ್ ಆಗ್ತದೆ. ಒಂದು ತೀವ್ರತೆ ಮತ್ತು ಅನಿವಾರ್ಯತೆ ಬಂದಾಗ ಹೊಸತು ಖಂಡಿತ ಅಲ್ಲಿ ಹುಟ್ಟಿಕೊಳ್ತದೆ. ಅಂತ ಒಂದು ಅನಿವಾರ್ಯತೆಯ ಕಾಲ ಇದೆ. ಈ ಅನಿವಾರ್ಯತೆ ಕಾಲದಲ್ಲಿ ಹುಟ್ಟಿರುತ್ತ ಈ ಜಗಳಿ, ಮಕ್ಕಳ ಜಗಳಿ, ಸ್ವಲ್ಪ ದೊಡ್ಡವರಿಗೂ ಅವಕಾಶ ಇದೆ. ನಾವು ಮಕ್ಕಳ ಜೊತೆ ಇದ್ದಾಗ, ನಾನು ಮಕ್ಕಳ ಜೊತೆ ಇದ್ದಾಗ ನಾನು ನನ್ನ ವಯಸ್ಸೆಷ್ಟು ಅಂತಂದ್ರೆ ನಿಮ್ಮಷ್ಟೇ ಅಂತ ಹೇಳೋದಿದೆ. ಹಾಗಾಗಿ ನಾನು ಮಕ್ಕಳ ಜೊತೆ ಇರಲಿಕ್ಕಿರುವ ಅವಕಾಶ, ದೊಡ್ಡವರು ಮಕ್ಕಳಾಗ್ತಾರೆ ಕೆಲಸ, ಹಾಗಾಗಿ ಇದೊಂದು ಒಳ್ಳೆಯ ಅವಕಾಶ. ವೇದಿಕೆ ಶ್ರೇಷ್ಠ ವೇದಿಕೆ, ಅದು ಇನ್ನಷ್ಟು ಇನ್ನಷ್ಟು ಶಕ್ತಿ ಬಂದು ಒಂದು ಒಳ್ಳೆಯ ಚಾನಲ್ ಆಗಲಿ, ದೊಡ್ಡ ಮಟ್ಟದ ಚಾನಲ್ ಆಗಲಿ. ನಾನು ಜೊತೆಗಿದ್ದೇನೆ. ಕಾರ್ನಾಥ್ ಕಾರ್ನಾಥಿಗೆ ಯಾವುದೋ ವಿಶ್ವಾಸ ಇದೆ ಪಾಡ್ಕೊಂಡು ಬಗ್ಗೆ, ಹಾಗಾಗಿ ಆ ನಂಬಿಕೆಯನ್ನು ಇನ್ನಷ್ಟು ಹೆಚ್ಚು ಬೆಳೆಸ್ಕೊಡ್ಬೇಕು ಅಂತ ಆಸೆ. ನನಗೆ ಗೊತ್ತಿರಲಿಲ್ಲ ನಿಮ್ಮಲ್ಲಿ ನನ್ನ ಬಗ್ಗೆ ಎಷ್ಟೊಂದು ವಿಶ್ವಾಸ ಇದೆ ಅಂತ ನನಗೆ ಇವತ್ತು ಹೆಚ್ಚು ಗೊತ್ತಾಯಿತು. ಅದೊಂದಷ್ಟು ಕಾಣುವ ದೃಷ್ಟಿಯ ಕಾಣುವುದು ಬಹಳ ಮುಖ್ಯ. ಕಾಣಬೇಕು, ಕಾಣದೇ ಕಳೆದು ಹೋಗ್ತಾ ಇದೆ. ಬಹಳಷ್ಟು ಮಕ್ಕಳನ್ನು ಕಾಣದೇ ಅವರು ಕಳೆದು ಹೋಗ್ತಾರೆ. ಮಕ್ಕಳಿಗೆ ಅಪ್ಪ ಅಮ್ಮನ ಕಾಣೋದು ಹೇಗೆ ಅಂತ ಕೆಲಸರಿ ನಾನು ತರಬೇತಿ ಕೊಟ್ಟದ್ವಿ. ಒಂದು ವರ್ಷ ಪೂರ್ತಿ ಬರೆಸಿದ್ದೇನೆ. ಮತ್ತೆ ಮತ್ತೆ ಅಳ್ಳಿಕ್ಕೆ ಶುರು ಮಾಡಿದ್ರು ಸರ್, ಕಾಣ್ತಾ ಇಲ್ಲ, ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಪ್ರತಿದಿನ ಅಪ್ಪ ಅಮ್ಮನ ಬಗ್ಗೆ ಬರೆಯಬೇಕು, ಒಂದಿನ ಎಡಕೈಲಿ ಬರೀಬೇಕು, ಒಂದಿನ ಬಲ ಕೈಯಲ್ಲಿ. ಎಷ್ಟು ದಿನ ಅಂತ ಬರೆದಾರು. ಅದೇ ಕೊನೆ ಕೊನೆ ಬಹಳ ಅಪ್ಪ ಅಮ್ಮನನ್ನು ಕಾಣಿಸುವ ಕೆಲಸಕ್ಕೆ ನಾನು ಹೋಗ್ತಿದ್ದೆ. ಸಣ್ಣ ಸಣ್ಣ ದಾರಿ ಹೇಳ್ತಾ ಇದ್ದೆ ಹೇಗೆ ಕಾಣ್ಬೋದು. ಅಪ್ಪ ಅಮ್ಮನನ್ನು ಮಕ್ಕಳಿಗೆ ಕಾಣಲಿಕ್ಕೆ ಸಾಧ್ಯ ಆದಾಗ ಅವರು 30 ವರ್ಷ ಹೆಚ್ಚು ಬದುಕಿಯಾಗುವಂತ ಅನಿಸ್ತಾ ಇದೆ. ಮಕ್ಕಳನ್ನು ಅಪ್ಪ ಅಮ್ಮನಿಗೆ ಕಾಣಲಿಕ್ಕೆ ಸಾಧ್ಯ ಆದರೂ ಅವರು ಪರವಾಗಿ ಇನ್ನಷ್ಟು ಹೆಚ್ಚು ಕಾಲ ಬದುಕಿಯಾದ ದಾಖಲೆ ಇದ್ದಾರೆ. ಕಾಣುವುದು ಅದರಲ್ಲಿ ಬಹಳ ಚೆನ್ನಾಗಿತ್ತು. ಹಾಗಾಗಿ ಕಾಣದೆ ಎಲ್ಲವೂ ಕಳೆದುಬಹುದು. ಜೀವಗ್ರಾಮನ್ನು ಒಂದು ವೇಳೆ ಕಾಣಲಿಕ್ಕೆ ಸಾಧ್ಯ ಅಂತಂದರೆ ತುಂಬ ಶ್ರೇಷ್ಠ. ಸಾಮಾನ್ಯವಾಗಿ ಜೀವಗ್ರಾಮ ತುಂಬ ಶ್ರೇಷ್ಠ. ಆದರೆ ಯಾರು ಕಾಣಬೇಕು ಅನ್ನೋದು ಪ್ರಶ್ನೆ. ಕಾಣುವ ಶಿಕ್ಷಣದ ಕೊರತೆ ಇದೆ, ದೊಡ್ಡ ಕೊರತೆ. ಕೇಳುವ, ಗಮನಿಸುವ, ಕಾಣುವ ಆ ಶಿಕ್ಷಣ ಬಹಳ ಕೊರತೆ ಇದೆ. ಆಲಿಸುವ, ಮುಖ್ಯವಾಗಿ ನಾವೆಲ್ಲರೂ ಹೇಳಬೇಕಾದ್ರೆ ಆಲಿಸುವ ಮಕ್ಕಳನ್ನು ಸೃಷ್ಟಿ ಮಾಡಲು ಸಾಕಾಗ್ತದೆ. ಅವೆಲ್ಲ ಬಂದಂತ ಕೊರತೆ ಶಿಕ್ಷಣದಲ್ಲಿ ಬಹಳ ಅಗತ್ಯ ಇರುವಂತದ್ದು. ಕೂಡ ಮಕ್ಕಳನ್ನ ಗಮನಿಸುವ, ನಾವು ಸಾಮಾನ್ಯವಾಗಿ ತಪ್ಪನ್ನೇ ಹುಡುಕ್ತಾ ಹೋಗ್ತೇವೆ. ಅದರ ಬದಲಿಗೆ ಮಕ್ಕಳನ್ನ, ಮಕ್ಕಳು ಏನ್ ಮಾಡಿದ್ರು ಅದು ತಪ್ಪಲ್ಲ ಅಂತ ಹೇಳೋದನ್ನ ಹೇಳ್ತಾ ಇರ್ತದೆ. ತಪ್ಪಲ್ಲ, ಯಾವ ತಪ್ಪು ತಪ್ಪಲ್ಲ, ಯಾವ ಸಮಸ್ಯೆಯೂ ಸಮಸ್ಯೆ ಅಲ್ಲ, ಯಾವ ಗೊಂದಲವೂ ಗೊಂದಲ ಅಲ್ಲ, ಯಾವ ನಷ್ಟವೂ ನಷ್ಟ ಅಲ್ಲ. ಹಾಗಾಗಿ ಮಕ್ಕಳಿಂದ ಯಾವುದೇ ತಪ್ಪು ಆಗುದಿಲ್ಲ. ಆ ತಪ್ಪು ಅಂತ ಗೊತ್ತಾದಾಗ ಮಾತ್ರ ಅದು ಅಲ್ಲಿ ತಪ್ಪಾಗಿ ಮತ್ತೆ ಬೆಳೆಯುತ್ತೆ. ಅಷ್ಟು ಒಂದು ವೇಳೆ ಮಕ್ಕಳಿಗೆ ಅಂಕ ಕೊಡುವಾಗಲೂ ಅಷ್ಟೇ. ನಾವು ಇವತ್ತು ಸ್ವಲ್ಪ ಮೌನ ಇದ್ದಾಗ ಅಂಕ ಪಡ್ಕೊಳ್ಬೇಕು ಅಂತಲೇ ಇವತ್ತ ಪೇರೆಂಟ್ಸ್ಗಳಿಗೆ ನಾನು ಮಾರ್ಕ್ಸ್ವಾದಿಗಳು ಹೇಳ್ತೇನೆ. ಹಾಗೆ ಈಗ ಮಾರ್ಕ್ಸ್ವಾದಿಗಳು ಸ್ವಲ್ಪ ಮೌನ ಇದ್ದಾರೆ. ಎಲ್ ಕೆ ಜಿ ಮಗುವಿಗೆ ಮಾರ್ಕ್ಸ್ ಕಡಿಮೆ ಅಂದರೆ ಹಳ್ಳಿಗೆ ಬರುವಂಥ ಮಾರ್ಕ್ಸ್ವಾದಿಗಳು ಬರೀ ಮಾರ್ಕ್ಸಲ್ಲಿ ಮಾತ್ರ ಮಕ್ಕಳನ್ನು ಗಮನಿಸಿದಾಗ ಆಗಬೇಕು. ಅದು ಹೊರತು ಮಕ್ಕಳನ್ನು ಅದು ಮಾಡಿದ್ದಲ್ಲೂ ಯಾವುದೋ ಒಂದು ಉದ್ದೇಶಕ್ಕೆ ತಿಳ್ಕೊಳ್ಳಿಕ್ಕೆ ಹೋದಾಗ ಮಕ್ಕಳಿಂದ ಏನೊಂದು ಹೊಸ ಸೃಷ್ಟಿ ಆಗ್ತದೆ. ನಾನು ಹೇಳೋದಿದೆ, ಒಂದು ಮಗುವಿಗೆ